ಪ್ರಿಯ ಸ್ನೇಹಿತರೆ, ನಮ್ಮ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜೀವನದಲ್ಲಿ ಪಾಲಿಸಬೇಕಾದ ಒಂದಿಷ್ಟು ವಿಷಯಗಳ ಬಗ್ಗೆ ಹೇಳ್ತೀನಿ. ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮುಂದಿನ ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ನಂಬರ್ ಒಂದು, ಹೆದರಿಕೆ. ಹೆದರಿಕೆ ಅನ್ನೋದು ಕೇವಲ ನಿಮ್ಮ ಮನಸ್ಸಿನಲ್ಲಿರೋದು. ಇದು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದಿನ ಇರುತ್ತೋ ಅದು ನಿಮ್ಮಲ್ಲಿ ಆತಂಕ, ಒತ್ತಡ, ನಿರ್ಧಾರ ತೆಗೆದುಕೊಳ್ಳಲಾಗದೆ ಇರುವುದು ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ನಂಬರ್ ಎರಡು, ಜೀವನ ಅನ್ನೋದು ಸುಂದರವಲ್ಲ. ಜೀವನ ಅನ್ನೋದು ಕೇವಲ ಜೀವನ ಅಷ್ಟೇ, ಬೇರೇನೂ ಅಲ್ಲ. ಜೀವನ ಅನ್ನೋದು ಸಣ್ಣ ಸಣ್ಣ ಕ್ಷಣಗಳ ಮತ್ತು ಪರಿಸ್ಥಿತಿಗಳ ಸರಮಾಲೆ. ಯಾಕೆಂದರೆ ಅದು ಒಂದು ದಿನ ಮುಗಿದು ಹೋಗುತ್ತೆ. ಸುಂದರವಾಗಿರೋದು ಜೀವನ ಅಲ್ಲ, ಸುಂದರವಾಗಿದ್ದರೆ ಅದು ನಮ್ಮ ಯೋಚನೆ ಮತ್ತು ದೃಷ್ಟಿಕೋನ. ನಂಬರ್ ಮೂರು, ಹಣ ಸಮಯಕ್ಕಿಂತ ಮುಖ್ಯವಲ್ಲ. ಹಣದಿಂದ ಗಡಿಯಾರವನ್ನೇನೋ ಖರೀದಿಸಬಹುದು, ಆದರೆ ಸಮಯವನ್ನಲ್ಲ. ಹಣ ಸಂಪಾದಿಸುವ ಸಲುವಾಗಿ ಪೂರ್ತಿ ಸಮಯ ಹಾಳು ಮಾಡಬೇಡಿ. ಯಾವತ್ತೂ ಸ್ವಲ್ಪ ಸಮಯ ನಿಮ್ಮವರಿಗಾಗಿ ಮೀಸಲಿರಿಸಿ. ಕಳೆದು ಹೋದ ಸಮಯ ಮತ್ತೆಂದು ಹಿಂತಿರುಗಿ ಬರಲ್ಲ. ನಂಬರ್ ನಾಲ್ಕು, ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸಿ, ಬದಲಾಗಿ ಪರಿಪೂರ್ಣ ಮಾಡುವ ಸಲುವಾಗಿ ಸಮಯ ಹಾಳು ಮಾಡದಿರಿ. ಒಂದು ಕೆಲಸವನ್ನ ಪರಿಪೂರ್ಣಗೊಳಿಸಲು ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಹಾಳು ಮಾಡಬೇಡಿ. ಬದಲಾಗಿ ಸರಿಯಾದ ಸಮಯದಲ್ಲಿ ಕೆಲಸ ಆರಂಭಿಸಿ, ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಿ. ನಂಬರ್ ಐದು, ಹಣ ಮತ್ತು ಸಂತೋಷ ಎರಡೂ ವಿಭಿನ್ನ. ಇಂದಿನ ಈ ಜಗತ್ತಿನಲ್ಲಿ ಜನರು ಸಂತೋಷಕ್ಕಾಗಿ ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಹಣ ಇದ್ದರೆ ಮಾತ್ರ ಸಂತೋಷ ಅನ್ನೋದು ತಪ್ಪು. ಹಣ ನಮಗೆ ಅವಶ್ಯಕ, ಆದರೆ ಹಣ ಮತ್ತು ಸಂತೋಷ ಇವೆರಡೂ ಬೇರೆ ಬೇರೆ ವಿಷಯಗಳು. ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಂಬರ್ ಆರು, ನಿಮ್ಮಿಂದ ಎಲ್ಲರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಅವರೇನು ಅಂದುಕೊಳ್ಳುತ್ತಾರೋ, ಇವರೇನೋ ಅಂದುಕೊಳ್ಳುತ್ತಾರೋ ಅಂತ ಚಿಂತಿಸಬೇಡಿ. ಇನ್ನೊಬ್ಬರು ಏನು ಹೇಳ್ತಾರೋ ಅಂತ ಚಿಂತಿಸುವ ಬದಲು ನಿಮ್ಮನ್ನ ಇಷ್ಟಪಡುವ ಜನರ ಬಗ್ಗೆ ಚಿಂತಿಸಿ. ನೀವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ತಲುಪಿದರೂ ಜನರು ನಿಮ್ಮ ಬಗ್ಗೆ ಕೆಟ್ಟದು ಮಾತನಾಡುವುದು ನಿಲ್ಲಿಸಲ್ಲ, ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ. ಆದ್ದರಿಂದ ಇನ್ನೊಬ್ಬರನ್ನ ಮೆಚ್ಚಿಸೋಕೆ ಹೋಗಬೇಡಿ. ನಂಬರ್ ಏಳು, ಯಶಸ್ಸು ಸಾಮರ್ಥ್ಯದಿಂದ ಬರುತ್ತೆ. ಯಶಸ್ಸು ಸಾಮರ್ಥ್ಯದಿಂದ ಬರುತ್ತದೆ ಹೊರತು ಹಣ ಅಥವಾ ಹಣೆಬರದಿಂದಲ್ಲ. ವಿಶ್ವದಲ್ಲೇ ಅತಿ ಬೆಲೆ ಬಾಳುವ ಗಿಟಾರ್ನ ಖರೀದಿಸಬಹುದು, ಆದರೆ ಅದನ್ನು ನುಡಿಸುವ ಸಾಮರ್ಥ್ಯ ಇಲ್ಲ ಅಂದ ಮೇಲೆ ಅದರ ಪ್ರಯೋಜನವೇನು? ಆದ್ದರಿಂದ ಬೆಲೆ ಬಾಳುವ ವಸ್ತುಗಳನ್ನು ಉಪಯೋಗಿಸೋದ್ರಿಂದ, ಖರೀದಿಸೋದ್ರಿಂದ ಯಶಸ್ಸು ಸಿಗಲ್ಲ. ನಿಮ್ಮೊಳಗೆ ಆ ಸಾಮರ್ಥ್ಯ ಇದ್ದರೆ ಮಾತ್ರ ಯಶಸ್ಸು ನಿಮ್ಮಿಂದ ಸಾಧ್ಯ. ನಂಬರ್ ಎಂಟು, ನಿಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ಭೂತಕಾಲ ನಿಯಂತ್ರಿಸುವಂತೆ ಮಾಡಬೇಡಿ. ನಿಮ್ಮ ಕಳೆದು ಹೋದ ದಿನಗಳಲ್ಲಿ ವೈಫಲ್ಯಗಳಾಗಿರಬಹುದು, ಆದರೆ ಅದು ನಿಮ್ಮ ವರ್ತಮಾನದಲ್ಲಿ ಭವಿಷ್ಯದಲ್ಲೂ ಸಂಭವಿಸಬೇಕು ಅಂತೇನಿಲ್ಲ. ಭೂತಕಾಲ ಚೆನ್ನಾಗಿಲ್ಲ ಅಂತ ವರ್ತಮಾನ ಮತ್ತು ಭವಿಷ್ಯ ಚೆನ್ನಾಗಿರಲ್ಲ ಅಂತೇನಿಲ್ಲ. ನಿಮ್ಮ ವರ್ತಮಾನ ಮತ್ತು ನಿಮ್ಮ ಭವಿಷ್ಯ ನಿಮ್ಮ ಜೀವನವನ್ನು ನಿರ್ಧರಿಸುತ್ತೆ. ನಿಮ್ಮ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವು ಈ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದು